बेकिंग सोडा बेकिंग पाउडर शुगर ಹಾಗೆ बटर ಮೊಸರು ಇದರಲ್ಲಿ ಏನೇನ್ ಐಟಮ್ಸ್ ಇದೆಯೋ ಇದನ್ನೆಲ್ಲ ತಗೊಂಡ್ ಬಂದಿಡಿ ತಗೊಳ್ಳಿ मैडम ಇದರಲ್ಲಿರೋ ಎಲ್ಲ ಐಟಮ್ಸ್ ಇದೆ ಇದ್ಯಾ ಹಾ ಇದೆ ತಾನೆ मत याक मुख मुख नोड़ता इदीरा होग तगोंड बन्नी सरी मैडम ओके एल्ला इदे अंद्रल्ल ई कोने सला चेक माड्कोळोण सक्रे पुड़ी इरबेकागित्तल्ल एल्लोयितु अरे नाने तंदिक्कनल्ल मैडम एल्लोयितु अदक्के काल बंदु ओडोयितु सक्रे पुड़ी इल्ल अंद्रे उप्पाकि माडक्कागुत्ता मफिन्स ना येनु मफिन माडलिक्के उप्पु हाकुदा नावंतु यावत्तु ट्रೈ ಮಾಡೋದಿಲ್ಲ ಅಮ್ಮ मैडम ನೀವೇನು ಯೋಚನೆ ಮಾಡಬೇಡಿ ನಾನು ಇನ್ನೊಂದು ಸತಿ ಹುಡುಕಿ ನೋಡ್ತೀನಿ ಶೀತಮ್ಮ ನೀವು ಆ ಕಡೆ ಹುಡುಕಲೇ ಇಲ್ವಲ್ಲ ಸರಿ ಪುಟ್ಟ ಅಲ್ಲೆಲ್ಲ ನೋಡಿದಿನಿ ಆದ್ರೂ ಇನ್ನೊಂದು ಸತಿ ಚೆಕ್ ಮಾಡ್ತೀನಿ ಕೃಷ್ಣ ನೀವು ಎಲ್ಲರೂ ಹುಡುಕಿ ಯೂಳ್ ಬಿಡೋಳಲ್ಲ ಹಿಡಿದ್ರೆ ಪಿಶಾಚಿ ತರ ಗಂಟು ಬೀಳ್ತಾಳೆ ಸ್ಟೋರ್ ನಲ್ಲಿ ಇಲ್ಲ ಅಂದ್ರೆ मार्केट गोग तगोंड बा अंताळे बिंद्या आंटी ನನಗೆ ಸಿಕ್ತು ಇದು ಇಲ್ಲಿದೆ ಅಯ್ಯೋ ಇದನ್ನ ಆಗಲೇ ತಂದುಕೊಟ್ಟನಲ್ಲ ಮೇಡಂ ಆರ್ಯನ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸಲ ನಿನ್ನನ್ನು ಕಾಪಾಡಿಬಿಟ್ಟೆ ಥ್ಯಾಂಕ್ ಯು ಮಾಡು ಮಾಡು ಅದು ಯಾವ ತರ ಮಫಿನ್ಸ್ ಮಾಡ್ತೀಯೋ ಮಾಡೋ ನೀನು ಯಾರಿಗೋಸ್ಕರ ಮಾಡಬೇಕು ಅಂತಿದ್ಯೋ ಅವರ ಹೊರಗಡೆ ನಮ್ಮ ಅಮ್ಮನ ಜೊತೆ ಖುಷಿಯಾಗಿ ಡಿನ್ನರ್ ಮುಗಿಸ್ಕೊಂಡು ಬರ್ತಿದ್ದಾರೆ ಪಾರು ಹೇಳು ನೀನೇ ಹೇಳು ಇಲ್ಲ ನೀವೇ ಮೊದಲು ಕರೆದ್ರಿ ನೀವೇ ಹೇಳಿ ನೋ ನೋ ಇಟ್ಸ್ ಓಕೆ ಅದೇನ್ ಹೇಳಬೇಕು ಹೇಳು ಪ್ಲೀಸ್ ಅದೇನ್ ನೀವೇ ಹೇಳಿ ಇಲ್ಲ ಅಂತದೇನಿಲ್ಲ ನಾನು ಏನು ಹೇಳೋದು ಕೊಟ್ಟಿದ್ದೆ ಅಂದ್ರೆ ಈ ವೆದರ್ ಈ ನಿಶಬ್ದ ಇದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಗಲಾಟೆ ಅಂದ್ರೆ ನನಗೆ ಇಷ್ಟ ಆಗಲ್ಲ ಪ್ರತಿ ನಿಶಬ್ದದಲ್ಲೂ ಒಂದು ಸದ್ದಿರುತ್ತೆ ಕೆಲವು ಪ್ರಶ್ನೆಗಳಿಗೆ ನಿಶಬ್ದದಲ್ಲೇ ಉತ್ತರ ಇರುತ್ತೆ ಅಂದ್ರೆ ಎದೆನಲ್ಲಿ ಆ ನಿಶಬ್ದದ ಸದ್ದು ಕೇಳಿಸ್ತಾ ಇರುತ್ತೆ ಇಲ್ಲೇ ಇದ್ದು ತುಂಬಾ ಹೊತ್ತಾಯ್ತು ಅನ್ಸ್ತಿದೆ ಹೊರಡಣವಾ ಇಲ್ಲ ನಾವು ಬಂದು ಬಹಳ ಹೊತ್ತೇನಾಗಿಲ್ಲ ಇಷ್ಟು ಬೇಗ ಹೋದ್ರೆ ಆರ್ಯನ್ಗೆ ಡೌಟ್ ಬರುತ್ತೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ತನಕ ಬಂದಿದ್ದೀವಿ ತುಂಬಾ ಹೊತ್ತು ಕಾಯಬೇಕಾಗಿದೆ ಟೈಮ್ ಪಾಸ್ಗೆ ಒಂದು ಆಟ ಆಡೋಣವಾ ಬನ್ನಿ ಬನ್ನಿ ಇಬ್ರು ಒಂದು ಆಟ ಆಡೋಣ ನಾನು ಈ ಮಕ್ಕಳಾಟ ಆಡಬೇಕಾ? ನಾವೀಗ ಮನೆಯಲ್ಲೂ ಮಕ್ಕಳಾಟನೇ ಆಡ್ತಾ ಇರೋದಲ್ವಾ? ಈ ಬೋರ್ಡ್ ಯಾವಾಗಲೂ ನಿನ್ನ ಹತ್ರನೇ ಇರುತ್ತಾ ಇಲ್ಲ ಇವತ್ತೇನಾದರೂ ಸ್ಪೆಷಲ್ ಅಂತ ಎತ್ತಿಟ್ಕೊಂಡಿಯಾ? ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾದ ಮೇಲೆ ನಾವು ಅದಕ್ಕೆ ತಕ್ಕ ಹಾಗೆ ರೆಡಿಯಾಗಿರ್ಬೇಕಲ್ವಾ? ಸರಿ, ಈ ಗೇಮ್ನಲ್ಲಿ ರೂಲ್ಸ್ ಏನು? ಯಾವ ರೂಲ್ಸು ಇಲ್ಲ, ಜಸ್ಟ್ ಈ ಗುರಿ ತಲುಪಬೇಕು ಅಷ್ಟೇ. ಸ್ಟಾರ್ಟ್ ಮಾಡೋಣ? ಸರಿ, ಶುರು ಮಾಡಿ. ತಗೊಳ್ಳಿ, ನೀವೇ ಫಸ್ಟ್ ಸ್ಟಾರ್ಟ್ ಮಾಡಿ. ಪಾರು, ನೀನು ಯಾವಾಗಲೂ ಈ ರೀತಿ ಡಿಕ್ಕಿ ಹೊಡಿತಾನೆ ಇರ್ತೀಯಲ್ಲ, ಯಾಕೆ? ಹೋಗ್ಲಿ ಬಿಡಿ, ಈಗ ಇನ್ನೊಂದ್ಸತಿ ಡಿಕ್ಕಿ ಹೊಡೆದ್ಬಿಡೋಣ. ನಾನು ನಿಮಗೆ ಹೇಳಿದ್ದೆ ತಾನೆ, ಒಂದು ಸಲ ಡಿಕ್ಕಿ ಹೊಡೆದ್ರೆ ಇನ್ನೊಂದ್ಸಲ ಡಿಕ್ಕಿ ಹೊಡಿಬೇಕಂತೆ, ಇಲ್ಲ ಅಂದ್ರೆ ನೀವು ಮಾಡೋ ಎಲ್ಲಾ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿ ಡಿಕ್ಕಿ ಹೊಡಿತಾ ಇರುತ್ತಂತೆ. ಬನ್ನಿ ಬನ್ನಿ. ಪಾರು, ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಪಾರು. ಹಾ, ಇನ್ನೊಂದು ವಿಷಯ ಹೇಳು, ಇದರಲ್ಲಿ ಗೆದ್ದವ್ರಿಗೆ ಏನು ಸಿಗುತ್ತೆ? ಯಾರು ಗೆಲ್ತಾರೋ ಅವ್ರು ಸೋತವ್ರ ಹತ್ರ ಏನು ಬೇಕಾದ್ರೂ ಕೇಳ್ಬೋದು, ಏನು ಬೇಕಾದರೂ. ನೋ ನೋ ನೋ, ನಾನು ಇದನ್ನು ಒಪ್ಪಲ್ಲ. ನಾನು ಇನ್ನೊಂದ್ಸಲ ಅದೇ ತಪ್ಪು ಮಾಡೋದ. ಲಾಸ್ಟ್ ಟೈಮ್ ಹೀಗೆ ಹೇಳಿ ಸರಿಯಾಗಿ ಸಿಗಾಕೊಂಡಿದ್ದೀನಿ, ನೀನು ಹೇಳ್ದಂಗೆ ಮಾಡ್ತಿದ್ದೀನಿ. ನೀನು ಏನೋ ಕೇಳ್ತೀಯ ಅಂದರೆ ಇನ್ನೊಂದೇನೋ ಕೇಳ್ತೀಯ. ಈ ಸಲ ನಾನು ಸೋಲೋದಕ್ಕೆ ರೆಡಿಯಾಗಿಲ್ಲ. ಯಾರಿಗೆ ಗೊತ್ತು, ಈ ಸಲ ನಾನೇ ಸೋಲ್ಬೋದಲ್ವಾ? ಆರ್ಯನ್, ನಾನು ಕೆಲಸ ಮಾಡ್ತಿರುವಾಗ ಯಾರಾದರೂ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ತಲೆ ಮೇಲೆ ಕೂತಿರೋರ ಥರ ಆಡ್ತಾರಲ್ಲ, ಆಗ ನಂಗೆ ತುಂಬ ಇರಿಟೇಟ್ ಆಗುತ್ತೆ. ಅದಕ್ಕೆ ಕೆಲಸದವ್ರು ಎಲ್ಲಾರನ್ನೂ ಆಚೆ ಹೋಗಿ ಅಂದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಂಗೆ ಅರ್ಥ ಆಗಿದೆ ಅಲ್ವಾ? ಹಾಂ, ಎಲ್ಲ ಅರ್ಥ ಆಗ್ತಿದೆ. ಅಷ್ಟು ಅರ್ಥ ಮಾಡ್ಕೊಳ್ದವ್ರು ಚಿಕ್ಕ ಪಾಪುನ ನಾನು. ನಾನು ನಿಂಗೂ ಎದ್ದೋಗೋ ಅಂತಿದ್ದೀನೋ ರಾಸ್ಕಲ್, ನೀನು ಕೂತಿದ್ರು ನನಗೆ ಇರಿಟೇಟ್ ಆಗತ್ತೆ. ನಾನು ನಿನ್ನನ್ನು ಇರಿಟೇಟ್ ಮಾಡಬೇಕು ಅಂತಲೇ ಕೂತಿದ್ದೀನಿ ಲೇಡಿ ಡ್ರಾಕುಲಾ. ನಮ್ಮನೆಗೆ ಬಂದು ನಮ್ಮನ್ನೇ ಆಚೆ ಹಾಕ್ತೀಯಾ? ಆಯ್ತಾ, ಮುಗಿತಾ ಆಂಟಿ? ಇನ್ನೂ ಇಲ್ಲ ಕಣೋ, ಇದಕ್ಕಿನ್ನೂ ಮೊಸರು ಆ್ಯಡ್ ಮಾಡಬೇಕು. ಸೀತಮ್ಮಗೆ ತರಕ್ಕೆ ಹೇಳಿದ್ದೀನಿ, ಸೀತಮ್ಮ ಬರೋ ತನಕ ಏನು ಮಾಡೋದು? ಓಕೆ, ಅವ್ರು ಬರೋಷ್ಟರಲ್ಲಿ ಓವನ್ನ ಪ್ರೀ ಹೀಟ್ ಮಾಡೋಣ. ಟೂ 200 ಡಿಗ್ರಿ ಫ್ಯಾರನ್ಹೀಟ್ ಅಂದರೆ ಸುಮಾರು 75 ಡಿಗ್ರಿವರೆಗೂ ಹೀಟ್ ಮಾಡ್ಬೋದು. ಎಸ್, ನಿನಗೆ ಗೊತ್ತಾ ಮಫಿನ್ಸ್ ಯಾವಾಗಲೂ ಮಕ್ಕಳಿದ್ದಾಗೆ ನೀನು ಎಷ್ಟು ಪಾಸಿಟಿವ್ ಎನರ್ಜಿ ತುಂಬ್ತೀಯೋ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಆ ಮಕ್ಕಳನ್ನ ತಿನ್ಬಿಡ್ತೀವಿ ಅಲ್ವಾ ಓಹ್ ಕಮ್ ಆನ್ ಬೇಬಿ ಅಷ್ಟೊಂದು ಸಿಲ್ಲಿಯಾಗಿ ತಗೊಳ್ಳಬೇಡ ಓ ಗಾಡ್ ಸೀತಮ್ಮ ಎಲ್ಲೋದ್ರು ಇಷ್ಟೊತ್ತಾದರೂ ಬಂದಿಲ್ವಲ್ಲ कृष्ण अय्यो नानी बदनेकायिगंत हल्ल तोडिद्रे अदरल्लि बंद कुंबळकायि बीळ्तिद्यल्लप्प एनु माडोदु देवरे याकप्प हिंग सोंट मुरियो हागे माडिदे आर्यन पुट्ट हेळदल्वेनो एनु माडली सीतम्मा ओंद सल ओब्बर हेसरे करियक्कागोदु आंटी आंटी अंत करीतिद्नल्वा ಅದಕ್ಕೆ ನಿಮ್ಮ ಹೆಸರು ಕರೆಯಕ್ಕಾಗಿಲ್ಲ ಆದ್ರೆ ಬಿಂದ್ಯಾ ಆಂಟಿನ ಸೇವ್ ಮಾಡೋದು ಮುಖ್ಯ ಅಲ್ವಾ ಎಸ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಕೊನೆಗೂ ನಿನ್ನ ಈ ಗೇಮ್ ನಲ್ಲಿ ಸೋಲ್ಸಿದ್ದೀನಿ ನಾನೇ ಬೇಕಂತ ಸೋತಿದ್ದು ಕಮ್ ಆನ್ ಪಾರು ನೀನು ಗೆಲ್ಲಬೇಕು ಅಂತಾನೆ ಆಡ್ದೆ ನಿನ್ನ ಲಕ್ ಚೆನ್ನಾಗಿರಲಿಲ್ಲ ಸೋತೆ ಅದು ಸರಿನೇ ಅದೃಷ್ಟ ಸರಿ ಇರಲಿಲ್ಲ ಅದೃಷ್ಟ ಬಂದಾಗ ಅದೃಷ್ಟ ಬರ್ತಿತ್ತು ಇಷ್ಟ ಇಲ್ಲದಾಗ ಹೋಗ್ತಿತ್ತು ಓಕೆ ರೂಲ್ಸ್ ಪ್ರಕಾರ ನಿಮಗೆ ಏನು ಇಷ್ಟನೋ ಅದನ್ನ ಕೇಳಬಹುದು ಏನು ಕೇಳಿದ್ರು ಪರವಾಗಿಲ್ವಾ ಏನು ಕೇಳಿದ್ರು ಪರವಾಗಿಲ್ಲ ನೀವ್ ಏನು ಕೇಳಿದ್ರು ಅದು ಸಿಗುತ್ತೆ ಆರ್ ಯು ಶ್ಯೂರ್ ಎನಿಥಿಂಗ್ ಏನಾದರೂ ಓಕೆ ಯೋಚನೆ ಮಾಡ್ತೀನಿ ಅಣ್ಣ ಎರಡು ಟೀ ಕೊಡಿ ನನಗೂ ನೀನು ಸಹವಾಸ ಮಾಡಿ ಚಂದನ್ ನೋಡ್ಕೊಂಡು ನಿಲ್ಲೋ ಅಭ್ಯಾಸ ಆಗ್ಬಿಟ್ಟಿದೆ ನಿನಗೆ ನೆನಪಿದ್ಯಾ ಪಾರು ನಾನು ಊರಿಗೆ ಬಂದಾಗ ನೀನು ಟೆರೆಸ್ ಮೇಲೆ ನಿಂತ್ಕೊಂಡು ಚಂದ್ರನ್ ಬಗ್ಗೆ ಕತೆ ಹೇಳ್ತಿದ್ದೆ ಚಂದ್ರನ್ಗಿರೋ ಅಷ್ಟು ಹೆಂಡ್ತಿರಲ್ಲಿ ರೋಹಿಣಿ ಅಂದರೆ ತುಂಬ ಇಷ್ಟ ಅಂತ ಯಾವಾಗ ಅವನು ರೋಹಿಣಿ ಜೊತೆ ಇರ್ತಾನೋ ಆವಾಗ ಮಾತ್ರ ಹೊಳಿತಾನೆ ಅಂತ ಹೇಳ್ತಿದ್ದೆ ಅವನು ಅವಳ ಹತ್ರ ಯಾಕೆ ಹೋಗ್ತಾನೆ ಪ್ರೀತಿಸೋದ್ರಿಂದನಾ ಅಥವಾ ಹೊಳಿಯೋದಕ್ಕೆ ಬೇರೆ ದಾರಿ ಇಲ್ಲ ಅಂತನಾ ಅದೇನೋ ಬೇರೆ ಏನೋ ಹೇಳಿದೆ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಆದರೆ ನನಗನ್ನಿಸ್ತು ನೀವು ಅದನ್ನು ಅರ್ಥ ಮಾಡ್ಕೊಂಡ್ರಿ ಅಂತ ಅದು ಒಂದು ಹುಸಿ ನಂಬಿಕೆಯಿಂದಾನೆ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ನಿಮ್ಮ ಹಿಂದೆ ಬಂದೆ ಅಲ್ವಾ ಪಾರು ನೀನು ತಪ್ಪು ತಿಳ್ಕೊಂಡಿದ್ಯಾ ನಾನು ನಿಜವಾಗ್ಲೂ ನೀವು ರೋಡ್ ಸೈಡಲ್ಲಿ ಕುಡಿಯೋದು ತಿನ್ನೋದು ಏನೂ ಮಾಡಲ್ಲ ನನ್ನ ಬಲವಂತಕ್ಕೆ ಕುಡಿಬೇಕಾಗಿ ಬಂತೇನೋ ಕೊಡಿಯಲ್ಲಿ ಇಟ್ಟು ಬರ್ತೀನಿ ಸೊಂಟ ನೋವು ಹೇಗಿದೆ ಈಗ? ಮೇಡಮ್ ಸದ್ಯ ದೇವರ ದಯೆಯಿಂದ ಅದೆಲ್ಲ ಏನೂ ಆಗಲಿಲ್ಲ, ಆದರೆ ಮೈ ಕೈ ಈ ಬಟ್ಟೆ ಎಲ್ಲ ಗಪ್ಪು ಮೊಟ್ಟೆ ವಾಸನೆ ಇತ್ತು, ಅದಕ್ಕೆ ಫ್ರೆಶ್ ಆಗಿ ಬಂದೆ. ಮೇಡಮ್ ಮಫಿನ್ಸ್ಗೆಲ್ಲ ರೆಡಿ ಆಯ್ತಾ? ಹಾಂ ಹಾಂ ರೆಡಿ ಆಗ್ತಾ ಇದೆ, ಇನ್ನೇನು 20 ಮಿನಿಟ್ಸಲ್ಲಿ ಗೋಲ್ಡನ್ ಕಲರ್ ಬರುತ್ತೆ. ಆಗುತ್ತೆ ಬಿಡಿ ಮೇಡಮ್, ಚೆನ್ನಾಗೇ ಆಗುತ್ತೆ. ಅದು ಅಲ್ಲದೆ ಮಾಡಿರೋದು ನೀವಲ್ವಾ ಮೇಡಮ್, ಒಂದ್ಸತಿ ನೋಡ್ಬಿಡ್ಲಾ? ಮೇಡಮ್ ನಿಮ್ಮ ಮೈಯಿಂದ ಏನೋ ಒಂಥರ ಕೆಟ್ಟ ವಾಸನೆ ಬರ್ತಾ ಇದೆ. ಓಹ್ ಅದಾ, ಮೊಟ್ಟೆ ಎಲ್ಲ ಕಲಿಸಿದ್ನಲ್ಲ ಅದಕ್ಕೆ. ಓಕೆ, ಇದು ರೆಡಿ ಆಗೋಷ್ಟರಲ್ಲಿ ನಾನು ಫ್ರೆಶ್ ಆಗಿ ಬರ್ತೀನಿ. ಹಾಂ ಮಫಿನ್ಸ್ ಬೇಕಾ? ಆಗುತ್ತೆ ನೋಡಿ. ಮೇಡಮ್ ಈಗ ಮಫಿನ್ಸ್ ರೆಡಿ ಆಗಿರುತ್ತಲ್ವಾ? ಹಾ ಸೂಪರ್ ಆಗಿ ರೆಡಿ ಆಗಿರುತ್ತೆ. ಮೇಡಮ್ ಏನು ಸೀದ್ ವಾಸನೆ ಬರ್ತದೆ. ಓ ಮೈ ಗಾಡ್, ಮೇಡಮ್ ಮಫಿನ್ ಮೇಡಮ್ ಬಿಂದ್ಯಾ ಆಂಟಿ, ಗೋಲ್ಡನ್ ಮಫಿನ್ಸ್ ಹೋಗಿ ಬೂದಿ ಮಫಿನ್ಸ್ ಆಗಿದೆ. ಕಂಗ್ರಾಟ್ಸ್ ಆರ್ಯನ್. ನೀನು ಏನು ತಿಳ್ಕೊಂಡಿದ್ಯಾ ಪಾರು? ಸ್ವಲ್ಪ ದಿನದ ಮುಂಚೆ ನನಗೇನು ಕೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ, ಆದರೆ ಈಗ ಹಾಗಲ್ಲ. ನಿನ್ನ ನೋವು ನನಗೆ ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾ? ನನಗೆ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ಯಾ ಅನ್ನೋದು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಈ ನನಗೆ ಹತ್ತಿರ ಆಗಿ ದೂರ ಆಗ್ತಿದೆಯಲ್ಲ, ಅದರಿಂದ ನಿನಗೆ ಸಂಕಟ ಆಗ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗಂತೂ ಡೆಫಿನೆಟ್ಲಿ ಆಗ್ತಿದೆ. ಬರೀ ಸಂಕಟ ಮಾತ್ರ ಅಲ್ಲ, ಹೇಳೋಕ್ಕಾಗ್ದಂಥ ಒದ್ದಾಟ ಆಗತ್ತೆ. ಯಾಕೆ ಗೊತ್ತಾ? ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಪಾರು, ಏನಾಯ್ತು? ಯಾಕೆ ಹೀಗೆ ಗೊಂಬೆ ಥರ ನಿಂತಿದ್ಯಾ? ನಾನೀಗ ನಿನಗೆ ಏನಿಷ್ಟ ಏನಿಷ್ಟ ಇಲ್ಲ ಅನ್ನೋದೆಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಪಾರು.